ಪುರುಷರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತಾ ಬಂದ್ರೆ ಏನು ಮಾಡ್ಬೇಕು ಆ ವಿಷಯದ ಬಗ್ಗೆ ಈಗ ತಿಳ್ಕೊಳ್ಳೋಣ ಬ್ರೆಸ್ಟ್ ಕ್ಯಾನ್ಸರ್ ಸಾಧಾರಣವಾಗಿ ಹೆಣ್ಮಕ್ಳಿಗೆ ಮಾತ್ರ ಬರುತ್ತೆ ಅಂತ ನಮಗ್ ಗೊತ್ತಿರೋ ವಿಷಯನೇ ಆದ್ರೆ ಪುರುಷರಲ್ಲಿ ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾನೆ ಇರುತ್ತೆ ಆದ್ರೆ ಮಹಿಳೆಯರಿಗೆ ಕಂಪೇರ್ ಮಾಡಿದ್ರೆ ಪುರುಷರಿಗೆ ಬ್ರೆಸ್ಟ್ ಕ್ಯಾನ್ಸರ್ ತುಂಬಾ ವಿಚಿತ್ರ ಅಂತ ಅನ್ಸುತ್ತೆ ನಮಗೆ ವಿಚಿತ್ರ ಅಂದ್ರೆ ನೂರಕ್ಕೆ ಒಂದು ಅಥವಾ ಎರಡು ಮಾತ್ರ ಈ ಬ್ರೆಸ್ಟ್ ಕ್ಯಾನ್ಸರ್ ಕೇಸ್ಗಳು ನಮಗೆ ಕಂಡು ಬರುತ್ತೆ ಅದಕ್ಕೆ ಮೇಲ್ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ತುಂಬಾ ಆಶ್ಚರ್ಯ ರೀತಿ ಕಾಣಿಸುತ್ತೆ ಗಂಡಸರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಮಹಿಳೆಯರಿಗಾಗೋ ಥರಾನೇ ಗಡ್ಡೆ ತರ ಆಗಿ ಆ ಗಡ್ಡೆ ಹಂತ ಹಂತವಾಗಿ ಜಾಸ್ತಿ ಆಗ್ತಾನೆ ಇರುತ್ತೆ ಈ ಗಡ್ಡೆಯಿಂದ ಯಾವ ನೋವು ಇರೋದಿಲ್ಲ ಆದ್ರೆ ಸಹಜವಾಗಿ ನಾವು ಈ ಗಡ್ಡೆಗಳನ್ನ ನಿರ್ಲಕ್ಷ್ಯ ಮಾಡ್ತಿರ್ತೀವಿ ವಾಸ್ತವದಲ್ಲಿ ಪುರುಷರಲ್ಲಿ ಬ್ರೆಸ್ಟ್ನ ಕಣಗಳು ಹೆಚ್ಚಾಗಿ ಇರೋದಿಲ್ಲ ಆದ್ರೆ ಈ ಕ್ಯಾನ್ಸರ್ ಗಡ್ಡೆ ಚರ್ಮದ ಮೇಲಾಗ್ದೆ ಚರ್ಮದ ಒಳಭಾಗದಲ್ಲಿ ಅದು ಸೇರ್ಕುತ್ತಾನೆ ಹೋಗುತ್ತೆ ಆದ್ರೆ ಒಂದು ವಿಷಯನ ನೆನ್ಪಲ್ಲಿಟ್ಕೋಬೇಕು ಗಂಡಸರಿಗೆ ಬ್ರೆಸ್ಟ್ ಭಾಗದಲ್ಲಿ ಕ್ಯಾನ್ಸರ್ ಗಡ್ಡೆ ಬಂದಿದೆ ಅಂದರೆ ಸಾಮಾನ್ಯ ರೋಗಕ್ಕಿಂತ ಇದು ತುಂಬನೇ ತೀವ್ರವಾಗಿ ಪರಿಣಾಮವನ್ನು ಬೀರುತ್ತೆ ಆದರೆ ಗಂಡಸರು ಈ ರೀತಿಯಲ್ಲಿ ಮೇಲ್ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ತುಂಬನೇ ಹುಷಾರಾಗಿರಬೇಕು ಅಂತ ಹೇಳ್ತೀನಿ ಈ ಬ್ರೆಸ್ಟ್ ಕ್ಯಾನ್ಸರ್ ಮಹಿಳೆಯರಿಗಾದ್ರೆ ಪುರುಷರಿಗಾದ್ರೆ ಟ್ರೀಟ್ಮೆಂಟ್ ಮಾತ್ರ ಒಂದೇ ರೀತಿಯಲ್ಲಿರುತ್ತೆ ರೋಗವನ್ನು ನಿವಾರಣೆ ಮಾಡೋದು ಕೂಡ ಒಂದೇ ರೀತಿಯಲ್ಲಿರುತ್ತೆ ಟ್ರೀಟ್ಮೆಂಟ್ ಕೂಡ ಆಲ್ಮೋಸ್ಟ್ ಮಹಿಳೆಯರ ರೀತಿಯಲ್ಲೇ ಇರುತ್ತೆ ರೋಗನ ನಿವಾರಣೆ ಮಾಡೋದಕ್ಕೋಸ್ಕರ ಮಾಮೋಗ್ರಾಮ್ ಅಲ್ಟ್ರಾಸೌಂಡ್ ಅಥವಾ ಬಯಾಪ್ಸಿ ಪರೀಕ್ಷೆಗಳು ಮಾಡ್ತಾ ಇರ್ತಾರೆ ಈ ಪರೀಕ್ಷೆಯಲ್ಲಿ ಯಾರೋ ಒಬ್ಬ ಮನುಷ್ಯನಿಗೆ ಮೇಲ್ ಬ್ರೆಸ್ಟ್ ಕ್ಯಾನ್ಸರ್ ಇರುವಂಥ ಸಾಧ್ಯತೆಗಳಿರುತ್ತೆ ಸಾಮಾನ್ಯವಾಗಿ ಸರ್ಜರಿ ಅಂದರೆ ಎರಡನೇ ಆಲೋಚನೆ ಮಾಡ್ದೇನೆ ಆಕ್ಸಿಲರಿಯಲ್ ಲಿಂಪ್ನೋಟ್ ಅದರಿಂದಾಗಿ ಸಂಪೂರ್ಣ ಕಣಜಗಳನ್ನು ನಾಶ ಮಾಡೋ ಪ್ರಕ್ರಿಯೆ ನಡೆಯುತ್ತೆ ಇಷ್ಟೋ ಪಾತಾಲಜಿನ ಆಧಾರವಾಗಿಟ್ಕೊಂಡು ಸಹಾಯಕ ರೇಡಿಯೋಥೆರಪಿ ಕೀಮೋಥೆರಪಿ ಅಥವಾ ಹಾರ್ಮೋನ್ ಥೆರಪಿಯನ್ನು ಕೊಡ್ತಾ ಇರ್ತಾರೆ ಯಾವ ಟ್ರೀಟ್ಮೆಂಟ್ ತಗೊಂಡ್ರೂನು ಯಾವ ಥೆರಪಿಗಳು ಮಾಡದೇರೋ ಅಂತ ಒಂದು ವಿಷಯನ ನೀವೆಲ್ಲ ಇಲ್ಲಿ ಗಮನಿಸಬೇಕಾಗತ್ತೆ ರೋಗ ಕಡಿಮೆ ಆಗತ್ತಾ ರೋಗ ಲಕ್ಷಣಗಳು ಕಡಿಮೆ ಆಗ್ತಿದ್ಯಾ ಗಮನಿಸಬೇಕಾಗಿರೋದು ಮುಖ್ಯ ಆಗತ್ತೆ ರೋಗ ಮತ್ತೆ ಕಾಣಿಸ್ಕೋಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದನೇ ಎಷ್ಟೋ ಜನ ಆಯುರ್ವೇದ ವಿಧಾನವನ್ನ ಇವತ್ತಿಗೂ ಪಾಲಿಸ್ತಾ ಇದ್ದಾರೆ ಮೇಲ್ ಬ್ರೆಸ್ಟ್ ಕ್ಯಾನ್ಸರ್ಗಳಲ್ಲೂ ಕೂಡ ರಸಾಯನ ಆಯುರ್ವೇದ ದಿವ್ಯವಾಗಿ ಕೆಲಸ ಮಾಡುತ್ತೆ ಕಾಯಿಲೆಯ ಮೂಲವನ್ನ ಅದು ಆದಷ್ಟು ಬೇಗ ಹಿಡಿಯುತ್ತೆ ಬುಡದಿಂದ ರಸಾಯನ ಆಯುರ್ವೇದ ಸಂಪೂರ್ಣವಾಗಿ ಕ್ಯಾನ್ಸರ್ ಕಣಗಳನ್ನ ತೊಲಗಿಸ್ತಾನೆ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತಾ ಹೋಗುತ್ತೆ ಆದ್ರೆ ಇದರಲ್ಲಿ ಭಯಪಡುವಂಥ ವಿಚಾರ ಯಾವುದೂ ಇಲ್ಲ ಗಂಡಸರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಂದರೂ ಕೂಡ ರಸಾಯನ ಆಯುರ್ವೇದದಿಂದ ಗುಣಪಡಿಸೋದ್ರ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಮಾರ್ಗನೂ ಸಿಗುತ್ತೆ ಇದು ಮೇಲ್ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಇರೋ ಪೂರ್ತಿ ವಿವರಗಳು